ಇವತ್ತು ಸಿದ್ದರಾಮಯ್ಯ ಉತ್ಸವದ ಮುಖಾಂತರವಾಗಿ ಕಾಂಗ್ರೆಸ್ನಲ್ಲಿ ಒಳ ಜಗಳ ಬೀದಿ ಜಗಳ ದೊಡ್ಡದಾಗಿದೆ. ಕೋಳಿವಾಡ್ರ ಅಂತವರೇ ಇವತ್ತು ಸಿದ್ದರಾಮಯ್ಯನ ಬೈಯುವಂಥ ಕಾಲಘಟ್ಟಕ್ಕೆ ಬಂದಿದೆ. ಮುಂದಿನ ಮುಖ್ಯಮಂತ್ರಿ ಹೋರಾಟಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಾಂಗ್ರೆಸ್ನ ಆಂತರಿಕ ಜಗಳವನ್ನು ಮುಚ್ಚಿಡುವುದಕ್ಕೋಸ್ಕರ, ಅಲ್ಲಿರ್ತಕ್ಕಂಥ ಬೀದಿ ಕಾಳಗವನ್ನು ಮುಚ್ಚಿಡುವುದಕ್ಕೋಸ್ಕರ, ಅಲ್ಲಿರ್ತಕ್ಕಂಥ ಗೊಂದಲವನ್ನು ಮುಚ್ಚಿಡುವುದಕ್ಕೋಸ್ಕರ ಕರ್ನಾಟಕ ಸರ್ಕಾರದಲ್ಲಿ ಮೂರನೇ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಈ ಪೂರ್ಣ ಅವಧಿಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಂದಿನ ಚುನಾವಣೆಯನ್ನು ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಹೋಗ್ತೀವಿ. ಇವತ್ತು ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾರಣ ಇವತ್ತು ಇಡಿ ತನಿಖೆಯಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಪ್ರಕರಣ, ರಾಹುಲ್ ಗಾಂಧಿ ಅವರ ತನಿಖೆ, ಮೊನ್ನೆ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಜಾಮೀನು ಡಿಕೆಶಿ ಅವರ ವಿರುದ್ಧ, ಎಲ್ಲವನ್ನು ಮುಚ್ಚಿಡುವುದಕ್ಕೋಸ್ಕರ ಕಾಂಗ್ರೆಸ್ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಕಡೆಯಿಂದ ಹಗರಣಗಳ ಮುಖಾಂತರವಾಗಿ ಹೊರಗೆ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಪ್ರಕರಣಗಳು, ಎರಡನೇದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಗೊಂದಲಗಳು, ಇವತ್ತು ದಲಿತ ಮುಖ್ಯಮಂತ್ರಿ ಚರ್ಚೆಗಳು, ಇದೆಲ್ಲವನ್ನು ಮುಚ್ಚಿಟ್ಟು ಕಾಂಗ್ರೆಸ್ಸನ್ನು ಉಳಿಸುವಂಥ ಕೆಲಸವನ್ನು ಟ್ವೀಟ್ ನ ಮುಖಾಂತರ ಮಾಡಿದ್ದಾರೆ. ಯಾವುದೇ ಗೊಂದಲದ ಅವಶ್ಯಕತೆಗಳಿಲ್ಲ ಮತ್ತು ಗೊಂದಲ ಮಾಡಿಕೊಳ್ಳತಕ್ಕಂಥ ಪ್ರಯತ್ನ ಬಿಜೆಪಿಯಲ್ಲಿಲ್ಲ. ನಮ್ಮ ಸರ್ಕಾರದ ಮುಂದಿನ ಈ ಅವಧಿಯ ಪೂರ್ಣಕ್ಕೆ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಅವ್ರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೀವಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ. ಹಾಗಾಗಿ ಈ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥ ಕಾಂಗ್ರೆಸ್ನ ಯಾವ ಆಟವೂ ನಡೆಯೋದಿಲ್ಲ. ಕಾಂಗ್ರೆಸ್ ಪ್ರಮುಖವಾಗಿ ಅವರ ಜಗಳವನ್ನು ಬಗೆಹರಿಸಿಕೊಂಡು ಒಟ್ಟಾಗಿ ಚುನಾವಣೆಗೆ ಹೋಗಿ, ಕಾಂಗ್ರೆಸ್ನ ಎಲ್ಲ ಫಲಿತಾಂಶಗಳು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ.